Subscribe now and press the bell icon. Never miss an update. ಹಾಯ್ ಹಲೋ ಫ್ರೆಂಡ್ಸ್ ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ ಇವತ್ತು ಸಂಕ್ರಾಂತಿ ಪ್ರಯುಕ್ತ ಎಳ್ಳಿಂದು ಉಂಡೆ ಬೆಲ್ಲ ಮತ್ತು ಡ್ರೈ ಫ್ರೂಟ್ಸ್ ಹಾಕ್ಬಿಟ್ಟು ಹೇಗೆ ಮಾಡೋದು ಅಂತ ಹೇಳ್ತೀನಿ ಅದಕ್ಕೆ ನೋಡಿ ನಾನು ಅನ್ಪಾಲಿಶ್ಡ್ ಎಳ್ಳು ತೊಗೊಂಡಿದ್ದೀನಿ ಅದನ್ನು ಎರಡು ಕಪ್ಪಿದೆ ಅದು ಬ್ಯಾಚಸ್ನಲ್ಲಿ ಒಂದೇ ಸತಿ ಆಗೋಲ್ಲ ಎರಡು ಸತಿ ಮಾಡಿ ಡ್ರೈ ರೋಸ್ಟ್ ಮಾಡಿಕೊಳ್ಳಿ ಅನ್ಪಾಲಿಶ್ಡ್ ಇದನ್ನು ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಅದು ಇದಾಗಬೇಕು ಚಟಪಟ ಅನ್ನಬೇಕು ಜೀರಿಗೆ ಹಾಗೆ ಇವಾಗ ಅದನ್ನು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ ಹಾಗೆ ಒನ್ ಥರ್ಡ್ ಕಪ್ಪು ತುಂಡಾಗಿ ತುಂಡು ಕ್ಯಾಶು ತುಂಡು ಇರುತ್ತಲ್ಲ ಗೋಡಂಬಿ ತುಂಡು ಅದನ್ನು ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಕ್ರಿಸ್ಪಿ ಮತ್ತು ಅರೋಮೆಟಿಕ್ ಆಗೋ ತನಕ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ನೋಡಿ ಇವಾಗ ಆಯಿತು ಹೌದಾ ಈಗ ಅದನ್ನ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿ ಹಾಗೆ ಒನ್ ಥರ್ಡ್ ಕಪ್ಪು ಬಾದಾಮಿನ ತುಂಡು ಮಾಡಿರೋ ಬಾದಾಮಿನ ಹಾಕ್ಕೊಂಡು ಅದನ್ನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಕ್ರಿಸ್ಪಿ ಮತ್ತು ಪರಿಮಿಳಕ್ತ ಆಗೋ ತನಕ ಅದನ್ನು ರೋಸ್ಟ್ ಮಾಡಿ ಅದು ನೋಡಿ ಇವಾಗ ಆಯಿತು ಹೌದಾ ಕಲರ್ ಚೇಂಜ್ ಆಯಿತು ನೋಡಿ ಅದನ್ನು ಅದೇ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ ಈಗ ಅರ್ಧ ಕಪ್ಪು ಫ್ರೆಶ್ ತೆಂಗಿನಕಾಯಿ ತುರಿನ ಅದೇ ಪ್ಯಾನ್ಗೆ ಹಾಕೊಂಡು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಕ್ರಿಸ್ಪಿ ಮತ್ತು ಪರಿಮಳಯುಕ್ತ ಅರೋಮೆಟಿಕ್ ಆಗುತ್ತೆ ಎಲ್ಲ ನೀರಿನ ಅಂಶ ಹೋಗ್ಬಿಟ್ಟು ಡ್ರೈ ಆಗುತ್ತೆ ನೋಡಿ ಹೌದಾ ಸ್ವಲ್ಪ ಲೈಟ್ ಬ್ರೌನಾಗಿ ಕ್ರಿಸ್ಪಿ ತನಕ ಫ್ರೈ ಮಾಡಿದೆ ಪರ್ಫೆಕ್ಟಾಗಿ ಆಗಿದೆ ಅದನ್ನು ಅದೇ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ನಾವು ಇವಾಗ ಎರಡು ಡ್ರೈ ಫ್ರೂಟ್ ಟ್ರಾನ್ಸ್ಫರ್ ಮಾಡಿದ್ದೀವಲ್ಲ ಅದೇ ಪ್ಲೇಟ್ಗೆ ನೋಡಿ ಎಲ್ಲ ಡ್ರೈ ರೋಸ್ಟೆಡ್ ಇಂಗ್ರೀಡಿಯೆಂಟ್ಸ್ನ ತೋರಿಸಿದ್ದೀನಿ ನೋಡಿದ್ರಲ್ಲ ಸೇಮ್ ಪ್ಲೇಟಲ್ಲಿ ಇಟ್ಟಿದೆ ಈಗ ಅದು ತಣ್ಣಗಾದಮೇಲೆ ಅದನ್ನು ಬ್ಲೆಂಡರ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಆಯ್ತಲ್ಲ ಇದು ಚಳಿಗಾಲದಲ್ಲಿ ಲಡ್ಡು ತಿಂದರೆ ತುಂಬ ಒಳ್ಳೆಯದು ಹಾಗೆ ಒನ್ ಟೀ ಸ್ಪೂನು ಅದಕ್ಕೆ ಏಲಕ್ಕಿ ಪುಡಿ ಹಾಕ್ಕೊಳ್ಳಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಮಿಕ್ಸರ್ನಲ್ಲಿ ಪಲ್ಸ್ ಮಾಡಿ ಅಂದರೆ ಉಲ್ಟಾ ಇದು ಗ್ರೈಂಡ್ ಮಾಡ್ತೀವಲ್ಲ ಹಾಗೆ ಮಾಡ್ಕೊಳ್ಳಿ ನೋಡಿ ಕೋರ್ಸಾಗಿ ಗ್ರೈಂಡ್ ಆಗಿದೆ ಹೌದಾ ಪಲ್ಸ್ ಪರ್ಫೆಕ್ಟಾಗಿ ಆಗಿದೆ ಈಗ ಅದಕ್ಕೆ ನಾವು ಹುರಿದುಕೊಂಡಿರುವಂಥ ಎಳ್ಳು ಹಾಕೊಳ್ಳಿ ಒಂದೂವರೆ ಕಪ್ಪು ಅರ್ಧ ಕಪ್ನ ರಿಸರ್ವಲ್ಲಿ ಹಿಡಿ ಅದು ಆ್ಯಡ್ ಮಾಡಲಿಕ್ಕೆ ಹಾಂ ಎರಡು ಕಪ್ ಇದ್ದಲ್ಲಿ ಅರ್ಧ ಒಂದೂವರೆ ಕಪ್ ಮಾತ್ರ ಹಾಕಿದ್ದೀನಿ ಇವಾಗ ಪಲ್ಸ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಪಲ್ಸಾಗಿ ನೋಡಿ ಆಯಿಲ್ ರಿಲೀಸ್ ಆಗಿ ಎಲ್ಲ ಒಟ್ಟಿಗೆ ಹಾಕಿ ಬಂದುಬಿಡ್ತದ ಈಗ ಅದಕ್ಕೆ ಆರ್ಗ್ಯಾನಿಕ್ ಬೆಲ್ಲ ಒಂದು ಕಪ್ ಹಾಕಿ ಮತ್ತು ಮುಚ್ಚಲ ಮುಚ್ಚಿಬಿಟ್ಟು ಮೂರ್ನಾಲ್ಕು ಸತಿ ಪಲ್ಸ್ ಮಾಡಿ ಅದನ್ನು ನೀವು ತಿರುಗಿಸ್ತಾ ಹೋದರೆ ಅದು ಎಲ್ಲ ಇದಾಗಿಬಿಡುತ್ತೆ ಅಂಟ್ಕೊಂಡ್ಬಿಡುತ್ತೆ ಹೀಗೆ ಪಲ್ಸ್ ಮಾಡಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಪಲ್ಸ್ ಆಗಿ ಬಂದುಬಿಡ್ತವದಾ ಈಗ ಅದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಆಯ್ತಲ್ಲ ಈಗ ಅದಕ್ಕೆ ನಾವು ಇಟ್ಟಿದ್ವಲ್ಲ ಅರ್ಧ ಕಪ್ಪು ಹುರಿದಿರೋದು ಹುರಿದಿದ್ದನ್ನು ಬಾಕಿನ ಅದನ್ನು ಹಾಕೊಳ್ಳಿ ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿ ಇದೇ ಲಡ್ಡು ಮಿಕ್ಸು ಹಾಂ ತುಂಬಾ ಚೆನ್ನಾಗಾಗುತ್ತೆ ಇಷ್ಟು ಆಗುತ್ತೆ ಅಂತ ನಾನು ತಿಳ್ಕೊಳ್ಳೇ ಇಲ್ಲ ಅಷ್ಟು ಫ್ಯಾಂಟಾಸ್ಟಿಕ್ ಆಗುತ್ತೆ ಲಡ್ಡು ಈಗ ಅದನ್ನು ಒಂದು ನಿಮಗೆ ಎಷ್ಟು ದೊಡ್ಡ ಲಡ್ಡು ಮಾಡಬೇಕು ಅನ್ಸುತ್ತೋ ಅಷ್ಟು ಲಡ್ಡು ಮಿಕ್ಸನ್ನ ತಗೊಂಡು ಚೆನ್ನಾಗಿ ರೌಂಡ್ ಮಾಡಿ ಗಟ್ಟಿಯಾಗಿ ಬೈಂಡ್ ಮಾಡಿ ನೋಡಿ ಇವಾಗ ನಿಮಗೆ ರೆಡಿ ಆಯಿತು ಎಮ್ಮೆ ಎಳ್ಳಿನ ಪುಡಿದು ಡ್ರೈ ಫ್ರೂಟ್ಸು ಬೆಲ್ಲ ಹಾಕಿ ಲಡ್ಡು ನೋಡಿ ಈ ಅಳತೆಯಲ್ಲಿ ನಿಮಗೆ ಸಾಧಾರಣ ಒಂದು ಹದಿನೈದರಿಂದ ಇಪ್ಪತ್ತು ಲಾಡು ಆಗುತ್ತೆ ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ ರೆಸಿಪಿನೂ ಇರುತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೆಲವು ಲಿಂಕ್ಸು ಇರುತ್ತೆ ಹಾಂ ಬಾಯ್ ಸಿ ಯು ಲೇಟರ್